ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಹೆಚ್ಚಿನ ನಾಯಕರಾದಂತಹ ಆರಂಭ ಶ್ರೀನಿವಾಸ್ ಅವರ ಸಂಬಂಧಿಯಾದಂತಹ ಶಿವಣ್ಣ ಅವರೇ, ನನ್ನ ಗೆಲುವಿನ ರುವಾರಿ, ನನ್ನ ಗೆಲ್ಲಲಿಕ್ಕೆ ಶ್ರಮಿಸಿದಂತ ಸಹೋದರರಾದಂತ ಶ್ರೀ ಕಲ್ಪಲ್ಲಿ ಪ್ರಕಾಶ್ ಅವರೇ, ಈ ಒಂದು ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಿ ಅತಿ ಕಡಿಮೆ ಅಂತರದಲ್ಲಿ ಸೋತು ಆದರೂ ಕೂಡ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ನಮ್ಮೆಲ್ಲರ ಜೊತೆ ಇರತಕ್ಕಂಥ ನಮ್ಮ ಆತ್ಮೀಯ ಮಿತ್ರರು ಸ್ನೇಹಿತರು ಆದಂಥ ಸಮೃದ್ಧಿ ಮಂಜುನಾಥ್ರವರೇ, ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ಸಾಮೇಗೌಡರೇ, ಆತ್ಮೀಯ ಮಿತ್ರರು, ವಕೀಲ ವೃತ್ತಿಯಲ್ಲಿ ಸಹೋದ್ಯೋಗಿಗಳು, ನನ್ನೆಲ್ಲ ಕೆಲಸಗಳಲ್ಲಿ ಭಾಗಿಯಾಗ್ತಕ್ಕಂಥ ಶ್ರೀನಿವಾಸ ರೆಡ್ಡಿಯವರೇ, ತೇಜರಮಣರವರೇ, ರಘುಪತಿ ರೆಡ್ಡಿಯವರೇ, ಇನ್ನೇನು ಮುಗೀತು, ಇನ್ನು 5 ನಿಮಿಷ ದಯವಿಟ್ಟು ಕೂತ್ಕೊಳ್ಳಿ, ಜಾಸ್ತಿ ಇನ್ನು ಸಮಯ ತಗೊಳ್ಳೋದಿಲ್ಲ. ಆತ್ಮೀಯ ತೇಜರಮಣರವರೇ, ಶಂಕರಪ್ಪನವರೇ, ಶಂಕರ್ರವರೇ, ರೆಡ್ಡಪ್ಪನವರೇ, ಇನ್ನೂ ಹಿಂದೆ ಇರ್ತಕ್ಕಂಥ ಅನೇಕ ಮುಖಂಡರೇ, ಯಾಕಂದರೆ ಮುಖಂಡರ ಮಾತುಗಳು ಮುಖಂಡರೆಲ್ಲ ಹೆಸರಿಳಕ್ಕೆ ಹೋದರೆ ಸಮಯದ ಅಭಾವ ಇದೆ. ಪ್ರಪ್ರಥಮವಾಗಿ ನಿಮ್ಮೆಲ್ಲರಿಗೂ ಕೂಡ ವೇದಿಕೆಯ ಮೇಲಿರೋರಿಗೆ ಮತ್ತು ವೇದಿಕೆಯ ಮುಂದೆ ಇರೋರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ. ಹಾಗೂ ನನ್ನ ಗೆಲುವಿಗಾಗಿ ಶ್ರಮ ವಹಿಸಿದಂಥ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಗಳನ್ನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಂಧುಗಳೇ. ಈ ಒಂದು ಪದವಿ ನನಗೆ ಹೊಸದಲ್ಲ, 2 ಬಾರಿ ಈಗಾಗಲೇ ನಿರ್ದೇಶಕನಾಗಿದ್ದೆ, 1 ಬಾರಿ ನಿರ್ದೇಶಕ ಸ್ಥಾನದಲ್ಲಿ ಕೇವಲ 4 ಮತಗಳ ಅಂತರದಲ್ಲಿ ಸೋತೆ. ನಿಮ್ಮೆಲ್ಲರ ಅಭಿಮಾನದಿಂದ ಈಗ ನಾನು ಮತ್ತೆ ಗೆದ್ದಿದ್ದೀನಿ. ಇದು ಯಾರು ಮಾತಾಡ್ಬೇಡ ಅಂತ ಹೇಳಪ್ಪ, ಒಳ್ಳೆ ದೊಡ್ಡೋಚಿ ಮಾತಾಡ ಮನವಳ್ಳಿ. ನಿಮ್ಮೆಲ್ಲರ ಅಭಿಮಾನದಿಂದ ನಾನು ಗೆದ್ದಿದ್ದೇನೆ ಮತ್ತು ನಮ್ಮ ನಾಯಕರ ಒಂದು ಶ್ರಮದಿಂದ ನಿಮ್ಮೆಲ್ಲರ ಅಭಿಮಾನದಿಂದ ಗೆದ್ದಿದ್ದೇನೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಂಧುಗಳೇ. ಗೆಲುವು ಯಾವತ್ತೂ ಶಾಶ್ವತ ಅಲ್ಲ ಅನ್ನೋದು ನನಗೆ ಗೊತ್ತಿದೆ. ಗೆದ್ದೊಂದು ಸೋಲಲೇಬೇಕಾಗ್ತದೆ, ಸೋತೊಂದು ಗೆಲ್ಲಲೇಬೇಕಾಗ್ತದೆ. ಆದರೆ ನಾನೊಂದು ಮಾತನ್ನು ಇವತ್ತು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 83 ಸೊಸೈಟಿಗಳು ಅಧ್ಯಕ್ಷರುಗಳು ನನಗೆ ಮತ ಹಾಕಿದ್ದಾರೆ. 72 ಸೊಸೈಟಿಗಳ ಅಧ್ಯಕ್ಷರು ನನಗೆ ವಿರುದ್ಧವಾಗಿ ಮತ ಚಲಾಯಿಸಿದ್ದಾರೆ. ಆದರೂ ಕೂಡ ನಾನು ದ್ವೇಷದ ರಾಜಕಾರಣ ಇದರಲ್ಲಿ ಮಾಡೋದಕ್ಕೆ ಹೋಗೋದಿಲ್ಲ. ಕಾರಣ ಏನು ಅಂತಂದರೆ, ಇದು ರೈತರ ಸಂಸ್ಥೆಗಳು, 72 ಸಂಸ್ಥೆಗಳು ನನಗೆ ವಿರುದ್ಧವಾಗಿ ಮತ ಹಾಕಿದ್ರು ಕೂಡ ಅಧ್ಯಕ್ಷರು ಮಾತ್ರನೇ ಮತ ಹಾಕಿರ್ತಾರೆ ನನಗೆ ವಿರುದ್ಧವಾಗಿ. ಅಲ್ಲಿರುವಂಥ ಕಮಿಟಿ ಆಗಲಿ, ಅಲ್ಲಿರುವಂಥ ರೈತರಾಗಲಿ ನನ್ನ ವಿರುದ್ಧ ಯಾವತ್ತೂ ಇರೋದಿಲ್ಲ. ದ್ವೇಷದ ರಾಜಕಾರಣ ನನ್ನ ರಕ್ತದಲ್ಲಿ ಬಂದಿಲ್ಲ. ನಾನು ಯಾರನ್ನೂ ಕೂಡ ಈ ಸಂದರ್ಭದಲ್ಲಿ ದ್ವೇಷ ಮಾಡೋದಕ್ಕೆ ಮುಂದೆ ಹೋಗೋದಿಲ್ಲ. ಉತ್ತಮ ಕಾರ್ಯಗಳಿಗೆ ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೋರ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಏನು ಮುಳಬಾಗಲು ಹಾಲು ಒಕ್ಕೂಟ ಇದೆ ಅದು 2 ಜಿಲ್ಲೆಗಳಲ್ಲಿ ಪ್ರಥಮ ಸ್ಥಾನಕ್ಕೆ ಬರಬೇಕು ಅನ್ನೋದೇ ನನ್ನ ಇಚ್ಛೆ. ಅನೇಕ ಸಮಸ್ಯೆಗಳಿದೆ. ನಾನು 5 ವರ್ಷಗಳಿಂದ ಕೂಡ ಈ ಒಂದು ರೈತರ ಒಂದು ಸಂಸ್ಥೆಯಿಂದ ದೂರ ಉಳಿದಿದ್ದರೂ ಕೂಡ ಒಬ್ಬ ಕಾಡೇನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷನಾಗಿ ಏನು ಕಷ್ಟಗಳಿದೆ ಅನ್ನೋದು ನನಗೆ ಗೊತ್ತಿದೆ. ಬೇರೆ ಕಡೆಯಿಂದ ತರಿಸ್ಕೊಳ್ತಕ್ಕಂಥ ಏನಿದೆ, ಪಶು ಆಹಾರದ ಗುಣಮಟ್ಟ ಕಡಿಮೆ ಇದೆ, ನಮ್ಮ ಪಶು ಆಹಾರ ಸರಿಯಾಗಿ ಬರ್ತಾ ಇಲ್ಲ ಮತ್ತು ಕಾಲಕಾಲಕ್ಕೆ ಸಿಗ್ತಾ ಇಲ್ಲ, ಅನೇಕ ಇನ್ನೂ ಸೌಲಭ್ಯಗಳೇನಿದೆ ಅದರಿಂದ ವಂಚಿತರಾಗಿದ್ದಾರೆ, ಬರಗಾಲ ಇದೆ, ದರ ಬರ್ತೀನಿ
ಆ ದರ ಏನಿದೆ ಅದು ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಕಡಿಮೆ. ನಾವೆಲ್ಲ ಕೂಡ ನಿರ್ದೇಶಕರಾಗಿದ್ದಾಗ ಅಧ್ಯಕ್ಷನಾಗಿದ್ದಾಗ ಡಿಸೆಂಬರ್ ಅಂದರೆ ಜನವರಿ 1ನೇ ತಾರೀಕಿಗೆ ಜಾಸ್ತಿ ಮಾಡ್ತಾ ಇದ್ವಿ ಈ ದರ. ಆದರೆ ಕಾರಣಗಳು ಗೊತ್ತಿಲ್ಲ, ಈಗ ದರಗಳು ಜಾಸ್ತಿ ಆಗ್ತಾ ಇಲ್ಲ. ಮುಂದಿನ ದಿನದಲ್ಲಿ ಆಡಳಿತ ಮಂಡಳಿನಲ್ಲಿ ಚರ್ಚೆ ಮಾಡಿ ನಾವು ಈ ದರವನ್ನು ಜಾಸ್ತಿ ಮಾಡೋದಕ್ಕೆ ಮತ್ತು ಪಶು ಆಹಾರ ಸಕ್ರಮವಾಗಿ ಸಿಗೋದಕ್ಕೆ ನಾನು ನಿಜಕ್ಕೂ ಕೂಡ ಪೂರ್ತಿ ಶ್ರಮ ವಹಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ಕುಳಬಾಗಲ್ ತಾಲೂಕಿನಲ್ಲಿ ನಾನು ಯಾರನ್ನು ದೂಷಿಸೋದಕ್ಕೆ ಹೋಗೋಲ್ಲ. ಹಾಲಿನ ಗುಣಮಟ್ಟ ಏನಿದೆ ಬಹಳಷ್ಟು ಕಡಿಮೆ ಇದೆ, ಬಹಳಷ್ಟು ಕಡಿಮೆ ಇದೆ ಹಾಲಿನ ಗುಣಮಟ್ಟ. ನಾನು ಎಲ್ಲ ಕಡೆ ನೋಡಿದ್ದೀನಿ, 8.30, 3, 3.5 ಈ ಮಧ್ಯದಲ್ಲಿದೆ. ಈ ಮಧ್ಯದಲ್ಲಿ ಇದ್ರೆ ಸೊಸೈಟಿ ನಡೆಸೋದು ಕಷ್ಟ, ಯಾವುದೇ ಲಾಭ ಅಂತೂ ಬರೋದಿಲ್ಲ ಸೊಸೈಟಿಗೆ. ಲಾಭ ಯಾವಾಗ ಬರೋದಿಲ್ವೋ ಸೊಸೈಟಿ ನಡೆಸೋದಕ್ಕಾಗಲ್ಲ. ಆ ಸೊಸೈಟಿ ನಡೆಸೋ ಕಷ್ಟ ಏನು ಆ ಸೆಕ್ರೆಟರಿಗೆ ಗೊತ್ತಿರುತ್ತೆ. ಈ ಕಡೆ ಒಂದು ನೌಕರರಿಗೆ ಸೇವಾ ಭದ್ರತೆ ಇಲ್ಲ, ಗ್ಯಾರಂಟಿ ಇಲ್ಲ. ಸೆಕ್ರೆಟರಿಗಳನ್ನ ಯಾವಾಗ ಬೇಕೋ ಕಿತ್ತಾಕ್ಬೋದು, ಟೆಸ್ಟರ್ನ ಯಾವಾಗ ಬೇಕಾದ್ರೂ ಕಿತ್ತಾಕ್ಬೋದು. ಅವ್ರು ಕೊಡ್ತಾ ಇರ್ತಕ್ಕಂಥ ಸಂಬಳ ಬಹಳ ಕಡಿಮೆ. ಆ ಒಂದು ಸಂಬಳದಲ್ಲಿ ಅವ್ರ ಜೀವನ ಮಾಡಬೇಕು. ಒಂದು ಕಡೆ ನೌಕರದ್ದು ಸಮಸ್ಯೆ, ಒಂದು ಕಡೆ ರೈತರದ್ದು ಸಮಸ್ಯೆ. ಈ ರೀತಿ ಎರಡೂ ಕಡೆ ಸಮಸ್ಯೆಗಳು ಬಹಳಷ್ಟು ಅಗಾಧವಾಗಿದೆ. ಇದನ್ನ ನಾವು ಇದಾಗಿದ್ದಾಗ ಡೈರೆಕ್ಟರ್ ಆಗಿದ್ದಾಗ ನೌಕರರು ಕೂಡ ಒಂದು ದತ್ತಿ ಮಾಡಬೇಕು, ಆ ದತ್ತಿಯಿಂದ ಅವರಿಗೆ ಪರಿಹಾರಗಳು ಸಿಗಬೇಕು ಅನ್ನೋದ್ರ ಬಗ್ಗೆ ನಾವು ಗಮನ ಕೊಟ್ಟಿದ್ವಿ. ತದನಂತರ ಈ 5 ವರ್ಷಗಳಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ. ಏನು ಹತ್ತಿರದಲ್ಲೇ ಬೋರ್ಡ್ ಪ್ರಾರಂಭ ಆಗ್ತದೋ ಆ ಬೋರ್ಡ್ನಲ್ಲಿ ಇದನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ರೈತರಿಗೆ ಅನುಕೂಲ ಆಗಬೇಕು, ಹಾಗೇನೆ ಕಾರ್ಯದರ್ಶಿಗಳಿಗೂ ಅನುಕೂಲ ಆಗಬೇಕು, ಎಂಪ್ಲಾಯೀಸ್ಗೂ ಅನುಕೂಲ ಆಗಬೇಕು. ಈ ಒಂದು ನಿಟ್ಟಿನಲ್ಲಿ ನಾನು ಕಾಯ ವಾಚ ಮನಸ ನಿಮ್ಮ ಮುಂದೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾನು ಶ್ರಮ ವಹಿಸ್ತೀನಿ, ನಿಮ್ಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ಒಂದನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ದೇವರು ನನಗೆಲ್ಲ ಕೊಟ್ಟಿದ್ದಾನೆ. ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ಮಾಡಿ ನಿಮ್ಮ ಸೊಸೈಟಿಗಳಲ್ಲಿ ಕೈಯಾಡಿಸಿ ದುಡ್ಡು ಮಾಡುವಂಥ ಒಂದು ದರ್ದ ನನಗಿಲ್ಲ. ನಿಮ್ಮ ಸೊಸೈಟಿಗಳನ್ನು ಚೆನ್ನಾಗಿಟ್ಕೊಂಡಿದ್ರೆ ಸಾಕು. ಮುಂದಿನ ದಿನಗಳಲ್ಲಿ ಸೂಪರ್ವೈಸರ್ಸು ಪ್ರತಿದಿನ 2 ರೀತಿಗೆ ಬರ್ತಾರೆ, 2 ಡೈರಿಗೆ ಕಲೆಕ್ಷನ್ಗೆ ಬರ್ತಾರೆ. ನಾನು ಈಗಾಗಲೇ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ. ಪ್ರತಿಯೊಬ್ಬ ಸೂಪರ್ವೈಸರು 2 ಡೈರಿಗೆ ಬೆಳಿಗ್ಗೆ ಹೋಗಿ ಬಂದು ನನಗೆ ರಿಪೋರ್ಟ್ ಕೊಡಬೇಕು. ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಕೂಡ ಬಹಳ ಬೇಕಾಗ್ತದೆ. ಯಾಕೆಂತಂದ್ರೆ ಇವತ್ತು ಏನಾದರೂ ರೈತರು ನಮ್ಮಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ದೆ ಇದ್ದಾರೆ ಅಂತಂದ್ರೆ ಅದು ಈ ಕೋಲಾರ ಹಾಲು ಕೊಡಿಂದಾನೆ. ಯಾಕೆಂತಂದ್ರೆ 15 ದಿವಸಕ್ಕೆ 1 ದಿವಸ ಬಟವಾಡೆ ಬರ್ತದೆ, ಗ್ಯಾರಂಟಿಯಾಗಿ ಬಟವಾಡೆ ಬರ್ತದೆ. ಆದರೆ ನಿಮ್ಗೆ ಗೊತ್ತು, ಟೊಮೊಟೊ ಇವತ್ತು ರೇಟ್ ಇರುತ್ತೆ ನಾಳೆ ಬಿದ್ದೋಗುತ್ತೆ, ಆಲೂಗಡ್ಡೆ ಇವತ್ತು ರೇಟ್ ಇರುತ್ತೆ ನಾಳೆ ಬಿದ್ದೋಗುತ್ತೆ. ಇಷ್ಟೇ ಒಂದು ದರ ಅಂತೇಳಿ ನಿಗದಿ ಆಗಿರ್ತಕ್ಕಂಥದ್ದು ಈ ಹಾಲಿಗೆ. ಈ ಹಾಲನ್ನ ಈ ಒಂದು ಇದರಿಂದ ನಮ್ಮ ಒಂದು ಜಿಲ್ಲೆಯಲ್ಲಿ ಆತ್ಮಹತ್ಯೆಗಳು ಕಡಿಮೆ ಆಗ್ತಾ ಇವೆ. ಬಂಧುಗಳೇ, ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ, ಹಾಲಿಗೆ ದಯವಿಟ್ಟು ಕಲಬೆರಕೆ ಮಾಡಕ್ಕೆ ಹೋಗ್ಬೇಡಿ. ಎಂಥ ಸಂದರ್ಭದಲ್ಲೂ ಕೂಡ ನೀವು ಹಾಲಿಗೆ ನೀರನ್ನು ಬೆರೆಸೋದು, ಬೇರೆ ಬೆರೆಸೋದು ಇವೆಲ್ಲ ಮಾಡಿದ್ರೆ ಕೂಡ ಅದು ಪಾಪ. ಅದರಿಂದ ನಿಮ್ಮಲ್ಲಿ ನಾನು ಮನವಿ ಮಾಡೋದು ಏನಂತಂದ್ರೆ, ಶುದ್ಧವಾದಂಥ ಹಾಲನ್ನ ನೀವು ಸಂಘಕ್ಕೆ ಸರಬರಾಜು ಮಾಡಿ. ನಿಮಗೇನೇ ತೊಂದರೆಗಳಿದ್ರು 24 ಗಂಟೆ ಕೂಡ ನಂದು ಫೋನ್ ಯಾವತ್ತೂ ಸ್ವಿಚ್ ಆಫ್ ಆಗಲ್ಲ. ನಾನು ಯಾವತ್ತೂ ಕೂಡ ನನ್ನ ಫೋನನ್ನು ಸ್ವಿಚ್ ಆಫ್ ಮಾಡಿ ಮಲಗುವಂಥ ಅಭ್ಯಾಸನೂ ಇಲ್ಲ. ಯಾವತ್ತೂ ಕೂಡ ನನ್ನ ಫೋನ್ ಇದಿರುತ್ತೆ. ಎಮರ್ಜೆನ್ಸಿಗಳು ಕೂಡ ಅಷ್ಟೇ, ಏನು ಹಸುಗಳನ್ನ ನೋಡೋದಕ್ಕೆ ಎಮರ್ಜೆನ್ಸಿ ಇದೆ 24 ಗಂಟೆನೂ ನಮ್ಮ ಡಾಕ್ಟರ್ಗಳು ರೆಡಿ ಇರಬೇಕು. ಆ ರೀತಿ ನಾನು ರೆಡಿ ಇಟ್ಟಿರ್ತೀನಿ. ನೀವು ಹಸುಗಳನ್ನು ಜೋಪಾನವಾಗಿ ಸಾಕ್ಕೊಳ್ಳಿ, ಸಾಕ್ಕೊಳ್ತಾ ನೀವು ಅದರಿಂದ ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ತಾ, ಯಾವುದೇ ಸಂದರ್ಭದಲ್ಲಿ ನನ್ನ ಸೇವೆಯನ್ನು ನೀವು ಉಪಯೋಗಿಸ್ಕೋಬೋದು ಅಂತ ಹೇಳ್ತಾ, ಮತ್ತೊಮ್ಮೆ ನನ್ನ ಗೆಲುವಿಗೆ ಕಾರಣರಾದಂಥ ನಮ್ಮ ಎಲ್ಲ ನಾಯಕರಿಗೂ ಮತ್ತು ನಿಮಗೂ ಸೊಸೈಟಿ ಅಧ್ಯಕ್ಷರಿಗೂ ಮತ್ತು ನನಗೆ ಪ್ರಚಾರ ಕೊಟ್ಟಂಥ ಮಾಧ್ಯಮ ಮಿತ್ರರವ್ರಿಗೂ ಎಲ್ರಿಗೂ ವಂದಿಸಿ, ನೌಕರರ ವರ್ಗದವ್ರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.